हाय हलो नमस्कार ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನಾವು ನೆಲಮಂಗಲ ಟೋಲ್ ಹತ್ರ ಇದ್ದೀವಿ ಹಾಸನ ಹೈವೇ ಫಸ್ಟ್ ಟೋಲ್ ಸೊ ನಮ್ಮ ಗಾಡಿ ಇಲ್ಲೇ ನಿಂತಿದೆ ಒಂದು ಬೆಳಗ್ಗೆನೇ ವಿಡಿಯೋ ಮಾಡಬೇಕಿತ್ತು ಬಟ್ ಬೆಳಕು ಕಡಿಮೆ ಇತ್ತು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ನಾವು ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ ಹಾಸನ ಹೈವೇ ಹತ್ರ ಬೆಳ್ಳೂರು ಕ್ರಾಸ್ ಹತ್ರ ಬರುತ್ತೆ ಅದು ತುಂಬ ಜನ ಗೊತ್ತಿರುತ್ತೆ ಸೊ ಬನ್ನಿ ಹೋಗೋಣ ಹೋಗ್ತಂಗೆ ಮಾತಾಡ್ಕೊಂಡು ಹೋಗೋಣ ತುಂಬ ದಿನ ಆಯಿತು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ ಒಂದು 4-5 ತಿಂಗಳು ಮೇಲ ಆಗಿಬಿಡಿತು ಅದಾದ ಮೇಲೆ ಇವಾಗ ವ್ಲಾಗ್ ಮಾಡ್ತಾ ಇದೀನಿ ಸೋ ನನ್ನ ಒಂದು 2-3 ವಿಡಿಯೋಗೆ ಒಳ್ಳೆ ವ್ಯೂಸ್ ಬಂದಿದೆ ನಿಮಗೆ ನಾರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡನು ಮಾಡಿ ಇನ್ಮೇಲೆ ವ್ಲಾಗ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ ಸೋ ಹಾಗೆ ಸಪೋರ್ಟ್ ಮಾಡಿ ನೀವು ಇಷ್ಟಿನ ಮಾಡ್ಕೊಂಡು ಬಂದಿರೋ ತರನೇ ಸಪೋರ್ಟ್ ಮಾಡ್ತಾ ಇರಿ ಇನ್ನ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಇನ್ನ ತುಂಬ ರೈಡ್ಸ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮುಂದೆ ಒಳ್ಳೊಳ್ಳೆ ರೈಡ್ ಗಳೆಲ್ಲ ಬರ್ತಾ ಇರುತ್ತೆ ಹಾಸನವೇ ಎಂಟ್ರಿ ಆಗಿದೀವಿ ಫಸ್ಟ್ ಟೋಲ್ ದಾಟಿ ಈ ಹೈವೇಲಿ ಹೋಗದೆ ಒಂದತರ ಚೆನ್ನಾಗಿರುತ್ತೆ ಇವಾಗ ಬೆಂಗಳೂರು ಮೈಸೂರು ಹೈವೇಲಿ 2 ವೀಲರ್ಸ್ ನೆಲ್ಲ ಬಿಡ್ತಾ ಇಲ್ವಲ್ಲ ಸೋ ಹಾಗಾಗಿ ಆಲ್ಮೋಸ್ಟ್ ಮತ್ತೆ ಬೈಕರ್ಸ್ ಎಲ್ಲ ಇದೆ ರೋಡ್ ಅಲ್ಲೇ ಬೆಳಗ್ಗೆ ಹೊತ್ತು ರೈಡ್ ಮಾಡ್ತಾರೆ ಅದು ಎಸ್ಪೆಷಲಿ ಸಂಡೇಸ್ ತುಂಬ ಬೈಕರ್ಸ್ ಸೂಪರ್ ಬೈಕ್ ಇಕ್ಕೊಂಡಿರೋರೆಲ್ಲ ಇಲ್ಲೇ ಬರ್ತಾರೆ ಮಾರ್ನಿಂಗ್ ರೈಡ್ಸ್ ಎಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಸಣ್ಣ ಪುಟ್ಟ ಗಾಡಿ ಇಕ್ಕೊಂಡಿದ್ದೀವಿ ಗುರು ಆಕ್ಟಿವ್ ಹೋಂಡಾ ಇದರಲ್ಲಿ ಮಾಡ್ತೀವಿ ಆಯಿತು ಹತ್ತತ್ರ 5-6 ತಿಂಗಳಾಗಿದೆ ವ್ಲಾಗ್ಸ್ ಯಾವುದು ಮಾಡಿರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಅಂತಲ್ಲ ವ್ಲಾಗ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಗಾಡಿ ಸಪೋರ್ಟ್ ಮಾಡಿ ಗಾಡಿ ಪ್ರಾಬ್ಲಮ್ ಇತ್ತು ಸೋ ಅದೆಲ್ಲ ರೆಡಿ ಮಾಡಿಸ್ಕೊಂಡು ಆಮೇಲೆ ನನಗೂ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಫಿನಾನ್ಷಿಯಲ್ದು ಒಂದು ರೈಡ್ ಹೋಗ್ತೀನಿ ಅಂತ ಹೇಳಿದ್ರೆ ತುಂಬ ಖರ್ಚಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತಲ್ವಾ ಹಂಗಾಗಿ ರೈಡ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ ಇನ್ಮೇಲೆ ಲೈಕ್ ಆದಷ್ಟು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿಯೊಂದೂ ಹೋಗೋ ಜಾಗದಲ್ಲ ಸೊ ಈ ವರ್ಷಕ್ಕೆ ಅಟ್ಲೀಸ್ಟು ವಾರಕ್ಕೆ 2 ವ್ಲಾಗ್ಸ್ ಅಂತ ಅಂದ್ಕೊಂಡ್ರೂ ತಿಂಗಳಿಗೊಂದು 8 ವ್ಲಾಗ್ಸ್ ಆಗುತ್ತೆ ಇನ್ನು 4 ತಿಂಗಳಿದೆ 4 ತಿಂಗಳಿಗೆ ಒಂದು 40 ವಿಡಿಯೋನಾರ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷದಲ್ಲಿ ಸೊ ನೋಡೋಣ ನಿಮ್ಮ ಸಪೋರ್ಟ್ ಅದೇ ಥರ ಇರಲಿ ಆಮೇಲೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಂದು ಓಂಕಾರ್ ಹಿಲ್ಸ್ ವಿಡಿಯೋ ಬಂದ್ಬಿಟ್ಟು 18,600 ವ್ಯೂಸ್ ಹೋಗಿದೆ ನಾನು ಅಪ್ಲೋಡ್ ಮಾಡಿರೋದ್ರಲ್ಲಿ ಹೈಯೆಸ್ಟ್ ವ್ಯೂಸ್ ಹೋಗಿರೋದು ಅದು ಸೆಕೆಂಡ್ ಬಂದ್ಬಿಟ್ಟು ಆದಿಯೋಗಿ ಚಿಕ್ಕಬಳ್ಳಾಪುರ ಅದು 11,000 ಚಿಲ್ಲರೆ ವ್ಯೂಸ್ ಹೋಗಿದೆ ಅದು ಬಿಟ್ಟರೆ ಎಲ್ಲ ಆ್ಯಾವ್ರೇಜ್ ಆಗಿ ಹೋಗಿದೆ 200, 300, 400 ಈ ಥರ ವ್ಯೂಸ್ ಹೋಗಿದೆ ತುಂಬ ಖುಷಿಯಾಯಿತು ಇಷ್ಟೊಂದೆಲ್ಲ ಜನ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ಸಬ್ಸ್ಕ್ರೈಬರ್ಸ್ ಇವಾಗ 390 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈ ವರ್ಷ ಅಷ್ಟರಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸೂ ಜಾಸ್ತಿ ಆಗ್ತಾರೆ ಅಟ್ಲೀಸ್ಟ್ 1,000 ಜನನಾರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಮುಗಿಯೋಷ್ಟರಲ್ಲಿ ನೋಡೋಣ 1,000 ಸಬ್ಸ್ಕ್ರೈಬರ್ಸ್ ಆಗಿ ಒಂದು ಡಿಮೋನಿಟೈಸೇಷನ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಅಪ್ಡೇಟ್ ಇನ್ನೇನು ಇಲ್ಲ ಒಂದು ಯೂಟ್ಯೂಬಲ್ಲಿ ಚಾನಲ್ಸಲ್ಲಿ ಒಳ್ಳೆ ಸಪೋರ್ಟ್ ಎಲ್ಲ ಸಿಕ್ಕುತ್ತೋ ಅಂತ ಹೇಳಿದ್ರೆ ನೆಕ್ಸ್ಟು ಬೈಕ್ ಎಲ್ಲ ಅಪ್ಗ್ರೇಡ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಸೊ ಅದು ಹಾಕ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಮತ್ತು ಕೆಲವೊಂದೊಂದು ವಿಡಿಯೋಸ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲೇ ತುಂಬ ಪ್ಲೇಸಸ್ ಇದೆ ಅದನ್ನೆಲ್ಲ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಪ್ಲೇಸ್ಗಳನ್ನ ಮತ್ತಿಗೆ ನಂದು ಮೋಟೋ ವ್ಲಾಗ್ ಸೆಟಪ್ಪು ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ಸೊ ಮೋಟೋ ವ್ಲಾಗ್ ಸೆಟಪ್ ಮಾಡೋದು ಯಾವ ಥರ ಮತ್ತಿಗೆ ಬಜೆಟಲ್ಲಿನೂ ಮೊಬೈಲ್ ಇಟ್ಕೊಂಡು ಮೋಟೋ ವ್ಲಾಗ್ ಮಾಡ್ಬೋದು ಸೊ ಅದು ಯಾವ ಥರ ಅದನ್ನು ತೋರಿಸ್ತೀನಿ ಒಂದು ವಿಡಿಯೋ ಮಾಡಿ ನನ್ನ ಫ್ರೆಂಡ್ಸು ಅವರೆಲ್ಲ ತುಂಬ ಜನ ಕೇಳಿದ್ರು ಏನಕ್ಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಸೊ ರೀಸನ್ ಇದೇನೆ ಗಾಡಿದು ಪ್ರಾಬ್ಲಮ್ ಅಂದರೆ ಅಲ್ಲಿ ಮನೆ ಹತ್ರ ಹೋಗುವಾಗ
ಲಾರಿ ಬಂದ್ಬಿಟ್ಟು ನಂದು ಸೈಡ್ ವೀಲ್ ಮೇಲೆ ಹತ್ಬಿಟ್ಟಿತ್ತು. ಸೊ ಸೈಡ್ ವೀಲ್ ಫುಲ್ಲು ಬೆಂಡ್ ಆಗಿಬಿಟ್ಟಿತ್ತು, ಸೈಡ್ ವೀಲ್ ಫುಲ್ ಬೆಂಡ್ ಆಗಿತ್ತು. ಅದ್ರದ್ದೊಂದು ಫೋಟೋ ಇದೆ, ಫೋಟೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಸೊ ಅದಾದಮೇಲೆ ಗಾಡಿ ನನಗೆ ಭಯ ಇತ್ತು ಎತ್ಕೊಂಡು ಆಚೆ ಹೋಗೋದಕ್ಕೆಲ್ಲ, ರಿಸ್ಕ್ ಆಗ್ಬಿಡುತ್ತೆ, ಹೋಗ್ತಾ ಮಧ್ಯದಲ್ಲಿ ಏನಾರ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನೂ ಮಾಡಿಲ್ಲ. ಆಮೇಲೆ ಅದನ್ನೆಲ್ಲ ಗ್ಯಾರೇಜಲ್ಲೆಲ್ಲ ಬಿಟ್ಟು ಅದು ಬೆಂಡೆಲ್ಲ ಎತ್ತಿಸಿ ರೆಡಿ ಮಾಡಿಸಿದ್ವಿ. ಮತ್ತು ನಾನಿದು ವೀಲ್ ಸೆಟಪ್ ಎಲ್ಲ ಚೇಂಜ್ ಮಾಡಬೇಕಂತ ಹೇಳಿದ್ರೆ ಆಗುತ್ತೆ ಒಂದು 20,000 ಆಗುತ್ತೆ ಅದು ಹೊಸ ವೀಲ್ಸ್ ಎಲ್ಲ ಹಾಕ್ಸೋದಕ್ಕೆ. ಸೊ ಇವಾಗ ಅಷ್ಟೊಂದು ಬಜೆಟ್ನ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನೇ ರೆಡಿ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಚೆನ್ನಾಗೈತೆ ಒಂಥರ ವೆದರು, ಮತ್ತು ರೋಡಲ್ಲಿ ತುಂಬ ಗಾಡಿಗಳಿಲ್ಲ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಲಿ ನಾವು ಸಂಡೇ ಟೈಮಲ್ಲೆಲ್ಲ ಬಂತು ಅಂತ ಹೇಳಿದ್ರೆ ತುಂಬ ಗಾಡಿಗಳಿರುತ್ತೆ ಅಂತ ಅನಿಸುತ್ತೆ. ಇವತ್ತು ವೀಕ್ ಡೇಸ್ ಇರೋದ್ರಿಂದ ಅಷ್ಟು ಗಾಡಿಗಳಿಲ್ಲ, ತುಂಬ ಕಡಿಮೆ. ಸೊ ಹಾಸನ ಹೈವೇ ಯಾವಾಗಲೂ ಚೆನ್ನಾಗಿರುತ್ತೆ ರೈಡ್ ಮಾಡೋದಕ್ಕೆ. ಸೊ ಇವ್ರು ಯಾರೋ ನೋಡ್ರಿ, ಕಾರ್ ಇಟ್ಕೊಂಡು ಒನ್ ವೇಲ್ ಹೊಡಿತಾವ್ರೆ. ಸೊ ಇವಾಗ ನಾವು ಸೆಕೆಂಡ್ ಟೋಲ್ನ ದಾಟಿ ಬಂದಿದ್ದೀವಿ. ಸೊ ಬೆಳ್ಳೂರು ಕ್ರಾಸಿಂಗ್ಗೆ ಮುಂದೆ ಸ್ಟ್ರೈಟ್ ಹೋಗಬೇಕು. ಇಲ್ಲಿ ಆರ್ಚ್ ಕಾಣ್ತಾ ಇದೆಯಲ್ಲ, ಸೊ ಈ ಆರ್ಚ್ ಒಳಗಡೆ ನಾವು ಒಂದು 7 ಕಿಲೋಮೀಟರ್ಸ್ ಹೋಗಬೇಕು. ಸೊ ಇದು ತುಂಬ ಫೇಮಸ್ ದೇವಸ್ಥಾನ, ಮತ್ತು ಪವರ್ಫುಲ್ ದೇವರು ಕೂಡ, ತುಂಬ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ಪ್ರತಿ ವರ್ಷ ಹೋಳಿ ಹಬ್ಬದ ದಿನ ಜಾತ್ರೆ ನಡೆಯುತ್ತೆ. ನಿಮಗೆ ದೇವಸ್ಥಾನದವ್ರಿಗೂ ಬರುತ್ತೆ ಬಸ್ಸು, KSRTC ಬಸ್ಸು. ಬೆಳ್ಳೂರು ಕ್ರಾಸು ನೀವು ಮಂಗಳೂರು ಧರ್ಮಸ್ಥಳಕ್ಕೆ ಹೋಗೋ ಬಸ್ ಹತ್ತಿದ್ರೆ ಅದು ಸಿಗುತ್ತೆ. ಆ್ಯಂಡ್ ನೋಡಿ, ಇದು ಮೆಟ್ಲತ್ತವರಿಗೆ. ಸೊ ಮೆಟ್ಲತ್ಕೊಂಡು ಹಿಂಗೆ ಹೋಗ್ಬೋದು ಮೆಟ್ಲತ್ತವರು, ಇಲ್ಲ ಅಂತೇಳಿದ್ರೆ ಗಾಡಿಯಲ್ಲಿ ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲಿಗೆ ಬರ್ತೀವಿ ಬೆಟ್ಟ ಹತ್ಕೊಂಡು. ಸೊ ನಾವು ಗಾಡಿಲೇ ಹೋಗ್ಬಿಡೋಣ ಆಮೇಲೆ. ಇಲ್ಲಿ ಪಾರ್ಕಿಂಗ್ಗೆ ಅಂತ ನಿಮಗೆ ಪಾರ್ಕಿಂಗ್ ಚಾರ್ಜಸ್ ಇಲ್ಲೇ ತೊಗೊತಾರೆ. ಸೊ ಈ ಕಡೆ ಎಲ್ಲ ಪೂರ್ತಿ ಕಾರ್ ಪಾರ್ಕಿಂಗೆ ಇಲ್ಲಿ ರೈಟ್ ಸೈಡಲ್ಲಿ, ಮತ್ತು ಅದು ಅದೆಲ್ಲ ಪೂರ್ತಿ ಕಾರ್ ಪಾರ್ಕಿಂಗು. ಸೊ ಮೆಟ್ಲತ್ಕೊಂಬರೋರು ಇಲ್ಲಿಂದ ಮೆಟ್ಲತ್ಕೊಂಡು ಬಂದರೆ ನಿಮಗೆ ಫಸ್ಟು ಡೈರೆಕ್ಟಾಗಿ ದೇವಸ್ಥಾನವೇ ಸಿಗುತ್ತೆ. ಸೊ ಇದು ಇಲ್ಲೆಲ್ಲ ಕೆಲವೊಂದಷ್ಟು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಇಲ್ಲಿ ಬಾಲಗಂಗಾಧರ ಸ್ವಾಮಿಯವ್ರದ್ದು ಶಿಲೆಯೆಲ್ಲ ನಿಲ್ಲಿಸ್ತಾರೆ ಇಲ್ಲಿ. ಮತ್ತು ಇಲ್ಲಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ ನೋಡೋಕ್ಕೆ. ಬಂದು ಈ ಕಡೆ ಹಿಂಗೆ ನಡ್ಕೊಂಡು ಹೋಗ್ಬೇಕು, ಈ ಜಾಗದಲ್ಲಿ ನಡ್ಕೊಂಡು ಹೋದರೆ ಮೈನ್ ಎಂಟ್ರೆನ್ಸ್ ಸಿಗುತ್ತೆ. ಸೊ ನೋಡಿ ಈ ಥರ ಕಾಣಿಸುತ್ತೆ ವ್ಯೂ ಇಲ್ಲಿ. ಸೊ ಇವಾಗ ದೇವಸ್ಥಾನ ಎಂಟ್ರೆನ್ಸಲ್ಲಿ ಇದ್ದೀವಿ, ಅದು ಗರ್ಭದ ಗುಡಿ. ಸೊ ಇದು ದೇವಸ್ಥಾನದ ಸುತ್ತಕ್ಕೆ ಇದು. ನೋಡಿ ಈ ತರ ಖಾಲಿ ಇದೆ ದೇವಸ್ಥಾನ ಇವತ್ತು. ನಾವಿವತ್ತು ಗುರುವಾರ ಬಂದಿದ್ದೀವಿ, ನೀವೇ ನೋಡಿ ದೇವಸ್ಥಾನದಲ್ಲಿ ಎಷ್ಟು ಕಡಿಮೆ ಜನ ಇದ್ದಾರೆ ಇವತ್ತು ಅಂತ. ವೀಕ್ ಡೇಸಲ್ಲಿ ಇರೋದಕ್ಕೆ ಇಷ್ಟು ಕಡಿಮೆ ಇದೆ ನಾರ್ಮಲ್. ಸೊ ಇಲ್ಲೆಲ್ಲ ನಿಮಗೆ ನೋಡಿದ್ರೆ ಇಲ್ಲೆಲ್ಲ ದೇವ್ರಗಳದು ವಿಗ್ರಹಗಳನ್ನ ಕೆತ್ತಿದ್ದಾರೆ, ಮತ್ತು ಅದ್ರ ಕೆಳಗಡೆ ಅವತಾರ ಎಲ್ಲ ಹಾಕಿದ್ದಾರೆ. ಇದು ಪರಭೈರವ. ಸೊ ಮತ್ತೆ ಸೊ ಇಲ್ಲಿ ಬಂದು ನಿಮಗೆ ವಜ್ರಾಸ್ತ ಭೈರವ ಆತರ ಇಲ್ಲೆಲ್ಲ ಪೂರ್ತಿ ಪ್ರತಿಯೊಂದು ಕಂಬದಲ್ಲೂ ದೇವ್ರದ್ದು ವಿಗ್ರಹಗಳನ್ನ ಕೆತ್ತಿದ್ದಾರೆ.
ಸೊ ಅದು ಯಾವ ಯಾವ ದೇವರು ಅನ್ನೋದನ್ನ ಒಂದೊಂದು ಕಂಬದಲ್ಲೂ ಒಂದೊಂದು ಭೈರವ ಇದ್ದಾರೆ. ಆ ಭೈರವನ ರೂಪಗಳನ್ನ ಪ್ರತಿಯೊಂದು ಕಂಬದಲ್ಲೂ ಕೆತ್ತಿ ಅದರ ಹೆಸರುಗಳನ್ನೆಲ್ಲ ಹಾಕಿದ್ದಾರೆ. ಬಂದ್ರೆ ಇಲ್ಲ ಏನು ಹೇಗಾಯ್ತು ದರ್ಶನ? ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಇವತ್ತು ವೀಕೆಂಡ್ ಇಲ್ದಿರೋ ಕಾರಣ ಕ್ರೌಡ್ ತುಂಬಾ ಕಡಿಮೆ ಇತ್ತು. ಒಳ್ಳೆ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ ದೇವಸ್ಥಾನದಿಂದ. ಸೊ ಬರೋರಿದ್ರೆ ಲೈಕ್ ವೀಕ್ ಡೇಸ್ಗಳಲ್ಲಿ ಬಂದು ದರ್ಶನ ಮಾಡ್ಕೊಂಡ್ವಿ. ತುಂಬಾ ಕ್ರೌಡ್ ಕಡಿಮೆ ಇರುತ್ತೆ. ಸಂಡೇಸ್ ಬಂದ್ರೆ ತುಂಬಾ ಜಾಸ್ತಿ ಜನ ಇರ್ತಾರೆ, ನಿಮ್ದೇ ದರ್ಶನ ಮಾಡೋಕ್ಕಾಗಲ್ಲ. ಸೊ ಪ್ರಿಫರಬಲಿ ನಾವು ಫಸ್ಟ್ ಟೈಮ್ ಈ ತರ ವೀಕ್ ಡೇಸಲ್ಲಿ ಬಂದಿರೋದು. ಆದ ಕಾರಣ ಕ್ರೌಡ್ ಇಲ್ದಿರೋದಕ್ಕೆ ಒಳ್ಳೆ ದರ್ಶನ ಮಾಡಿದ್ವಿ ಇಲ್ಲಿ. ಈ ತರ ದರ್ಶನ ಯಾವತ್ತೂ ಆಗಿರ್ಲಿಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ನಾನು ಮುಂಚೆ ಎಲ್ಲ ವೀಕೆಂಡ್ ಸಂಡೇಸ್ ಬರ್ತಾ ಇದ್ದೆ. ಸೊ ಇವತ್ತು ಗುರುವಾರ ವೀಕ್ ಡೇ, ಯಾರು ಅಷ್ಟು ಜನ ಇಲ್ಲ, ಸಖತ್ತಾಗಿ ದರ್ಶನ ಇತ್ತು. ಸೊ ಇದು ಆದಿಚುಂಚನಗಿರಿ ಪ್ರಸಾದ ನಿಲಯ. ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತೆ. ಸೊ ಇಲ್ಲಿ 12:00 ಇಂದ ಊಟ ಸ್ಟಾರ್ಟ್ ಆಗುತ್ತೆ, 11:00-12:00. ಸೊ ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತೀವಿ ನಾವು. ಮತ್ತು ಇಲ್ಲಿ ಮಾಹಿತಿ ಕೇಂದ್ರ ಕೂಡ ಇದೆ, ಮತ್ತು ಅದು ಸಭಾಂಗಣ ದೊಡ್ಡದಾಗಿದೆ. ಇದು ಹಾಲು, ದೇವಸ್ಥಾನದ್ದು ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೆಯುತ್ತೆ. ಮತ್ತು ಈ ಥರ ಗೋಪುರನ ದೇವಸ್ಥಾನದ 4 ಮೂಲೆಗಳಲ್ಲೂ ಗೋಪುರಗಳನ್ನ ಕಟ್ಟಿದ್ದಾರೆ. ಸೊ ಬರ್ತಾ ಎಂಟ್ರೆನ್ಸಿಂದ ಕಾಣಿಸುತ್ತೆ ಎರಡು, ಈ ಕಡೆಯಿಂದ ಇಲ್ಲೊಂದು ಇಲ್ಲೊಂದು ಕಾಣಿಸುತ್ತೆ. ಮತ್ತು ವ್ಯೂ ನೋಡಿ ಈ ಕಡೆ ಬೆಟ್ಟ. ಸೊ ಇದು ಬೆಟ್ಟ ಹತ್ಕೊಂಡು ಮೇಲ್ಗಡೆವರೆಗೂ ಹೋಗ್ಬೋದು. ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಇಲ್ಲಿಂದ ನಡ್ಕೊಂಡು ಬಂದರೆ ಹಿಂಗೆ ಮುಂದೆ ಆಪೋಸಿಟಲ್ಲೇ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ, ಎಷ್ಟು ಸಕ್ಕತ್ತಾಗೈತೆ ವ್ಯೂ ಪಾಯಿಂಟ್ ಅಂತ. ಸೊ ಇದು ನಾವು ಅವಾಗಲೇ ನಡ್ಕೊಂಬಂದ್ವಲ್ಲ ಆ ರೋಡಿದು. ಸೊ ಅಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಅದು ಕಲ್ಯಾಣಿ, ಅಲ್ಲಿ ಕಾಣಿಸ್ತಾ ಇರೋದು ಅಷ್ಟು ಅಬ್ಸರ್ವ್ ಆಗಲ್ಲ ಅಂತ ಅನ್ಸುತ್ತೆ. ಇದು ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇದು ಕಲ್ಯಾಣಿ, ಇಲ್ಲಿಂದ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದು ವ್ಯೂ, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ವ್ಯೂ ಕಾಣಿಸುತ್ತೆ. ವ್ಯೂ ಪಾಯಿಂಟೂ ತುಂಬ ಚೆನ್ನಾಗಿತ್ತು ಇಲ್ಲಿ. ಮತ್ತು ಹಂಗೆ ಗಾಡಿಯಲ್ಲಿ ಬಂದಿರೋರು, ಪಾರ್ಕ್ ಮಾಡಿರೋರು ಹಿಂಗೆ ಮುಂದೆ ಹೋದ್ರೆ ಇಲ್ಲೇ ಪಾರ್ಕಿಂಗ್ ಸಿಗುತ್ತೆ. ಸೊ ಇಲ್ಲಿಂದ ಒಂದು 50 meters 100 meters ಆಗುತ್ತೆ ಅಷ್ಟೇ. 50 meters ಆಗಲ್ಲ ಅನ್ಸುತ್ತೆ. ಇಲ್ಲಿಂದ ಅಲ್ಲಿ ಬ್ಯಾರಿಗೇಡ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲೇನೆ ಪಾರ್ಕಿಂಗು. ಅದರಿಂದ ಕರೆಕ್ಟಾಗಿದೆ ಬಟ್ ಎಸ್. ಸೊ ಇಲ್ಲಿವರೆಗೂ ನಾವು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.